ವಾಯುವ್ಯ ಪಾಕಿಸ್ತಾನದ ಸ್ವಾತ್ ಜಿಲ್ಲೆಯಲ್ಲಿ 1300 ವರ್ಷಗಳ ಹಿಂದೆ ನಿರ್ಮಿಸಿದಂತಹ ಹಿಂದೂ ದೇವಾಲಯವೊಂದನ್ನ ಪಾಕಿಸ್ತಾನ ಮತ್ತು ಇಟಲಿಯ ಪುರಾತತ್ವ ತಜ್ಞರು ಪತ್ತೆ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಪುರಾತತ್ವ ವಿಭಾಗದ ಮುಖ್ಯಸ್ಥರಾದ ಫಜಲ್ ಕಾಲಿಕ್ ಅವರು ಹೇಳಿದ್ದಾರೆ ಇದು ವಿಷ್ಣು ದೇವಾಲಯವಾಗಿದೆ ಈ ದೇವಾಲಯವನ್ನ 1300 ವರ್ಷಗಳ ಹಿಂದೆ ಹಿಂದೂ ಶಾಹಿಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ದೇವಾಲಯ ಅಂತ ಅವರು ಹೇಳಿದ್ದಾರೆ एल्लिगू नमस्ते भावना आर्गौड़ माताड़ता इदिनी रोमनरु डच्चरु अरबरु मोगलरु ब्रिटिशरु इन्नु अनेकरु नावे जगत्तन्न आलोके हुट्टिरोदु अंत हेळि मेर्दोरेल्ला बरोकिंत मुंचेये नम्म सनातन भारत अदेष्टु विस्तारवागि विजृंभिसित्तु अन्नोदक्के आगाग अनेक प्रदेशगळल्लि अनेक साक्षिगळु सिक्ता बंदिदे अदे रीति इत्तीचेगे वायुव्य पाकिस्तानद स्वात जिल्लेयल्लि 1300 वर्षगळ हिंदे निर्मिसिदंत हिंदू देवालय ಪಾಕಿಸ್ತಾನ ಮತ್ತು ಇಟಲಿಯ ಪುರಾತತ್ವ ತಜ್ಞರು ಪತ್ತೆ ಮಾಡಿದ್ದಾರೆ ಸ್ವಾತ್ ಜಿಲ್ಲೆಯ ಬಾರಿಕೋಟ್ ಗುಂಡಾಯಿನಲ್ಲಿ ಉತ್ಖನನ ನಡೆಸಿದಾಗ ಹಿಂದೂ ದೇವಾಲಯ ಇರುವ ಮಾಹಿತಿ ತಿಳಿದು ಬಂದಿದೆ ಈ ಕುರಿತು ಮಾತನಾಡಿದ ಪುರಾತತ್ವ ವಿಭಾಗದ ಮುಖ್ಯಸ್ಥರಾದ ಫಜಲ್ ಕಾಲಿಕ್ ಅವರು ಹೇಳಿದ್ದಾರೆ ಇದು ವಿಷ್ಣು ದೇವಾಲಯವಾಗಿದೆ ಈ ದೇವಾಲಯವನ್ನ 1300 ವರ್ಷಗಳ ಹಿಂದೆ ಹಿಂದೂ ಶಾಹಿಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ದೇವಾಲಯ ಅಂತ ಅವರು ಹೇಳಿದ್ದಾರೆ ಜೊತೆಗೆ ಈ ದೇವಾಲಯದ ಹತ್ತಿರದಲ್ಲೇ ಮೀಜುಕೊಳ ಇರೋದು ಕೂಡ ಪತ್ತೆಯಾಗಿದೆ ಹಿಂದೂಗಳು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಶುದ್ಧವಾಗಿ ಹೋಗ್ತಾ ಇದ್ದರು ಅನ್ನುವ ಮಾಹಿತಿಯನ್ನ ಕೂಡ ಅವರು ಊಹೆ ಮಾಡಿದ್ದಾರೆ ಸ್ಪಾತ್ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಹಿಂದೂಗಳ ಕುರಿತು ಕುರುಹು ಕಂಡುಬಂದಿದೆ ಈ ಒಂದು ದೇವಸ್ಥಾನವನ್ನ ನಿರ್ಮಿಸಿದ್ದು ಕಾಬೂಲ್ ನಲ್ಲಿ ಆಳ್ವಿಕೆ ಮಾಡುತ್ತಾ ಇದ್ದಂತ ಹಿಂದೂ ಶಾಹಿ ರಾಜವಂಶ ಇವರನ್ನ ಕಾಬೂಲ್ ಶಾಹಿಗಳು ಅಂತ ಕೂಡ ಕರೆಯಲಾಗುತ್ತೆ ಕುಶಾನ ಸಾಮ್ರಾಜ್ಯದ ಅವನತಿಯ ನಂತರ ತುರ್ಕ್ ಶಾಹಿ ರಾಜವಂಶವನ್ನ ಸೋಲಿಸಿ 3ನೇ ಶತಮಾನದಲ್ಲಿ ಇವರು ಅಸ್ತಿತ್ವಕ್ಕೆ ಬರ್ತಾರೆ ಇವರ ಕುರಿತು ಅಲ್ಬರುನಿಯ ಗ್ರಂಥ ಕಲ್ಹಣನ ರಾಜತರಂಗಿಣಿ ಇನ್ನು ಅನೇಕ ಶಾಸನಗಳಲ್ಲಿ ಇವರ ಕುರಿತು ಮಾಹಿತಿ ಉಲ್ಲೇಖವಾಗಿದೆ ಇವರು 9ನೇ ಶತಮಾನದವರೆಗೂ ಕಾಬೂಲ್ನಲ್ಲಿ ಆಳ್ವಿಕೆ ಮಾಡಿದಂತ ರಾಜವಂಶ ಅದು ಹಿಂದೂ ಶಾಹಿ ರಾಜವಂಶ ಕಾಬೂಲ್ ಶಾಹಿಗಳು ಅಂತ ಕೂಡ ಕರೀತಾರೆ ಇದರ ಮೂಲಕ ನಮಗೆ ಗೊತ್ತಾಗುತ್ತೆ ಹಿಂದೆ ನಮ್ಮ ಸನಾತನ ಭಾರತ ಎಷ್ಟು ವಿಸ್ತಾರವಾಗಿತ್ತು ಅಂತ ಈಗಿನ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಇತರ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲೂ ಕೂಡ ಅದೆಷ್ಟು ವಿಸ್ತಾರವಾಗಿ ವಿಜೃಂಭಿಸಿತ್ತು ಅನ್ನೋದಕ್ಕೆ ನಮಗೆ ಇದೊಂದು ಮತ್ತೊಂದು ಪುರಾವೆ ಸಿಕ್ಕಿದೆ ವಂದೇ ಭಾರತ ಮಾತರಂ